ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಮ್ಮ ಕಷ್ಟಗಳನ್ನ ಮತ್ತೊಬ್ಬರ ಹತ್ರ ಹೇಳೋದ್ರಿಂದ ಕಷ್ಟಗಳಿಗೆ ಸಾಂತ್ವನ ಸಿಗುತ್ತದೆ ಹೊರತಾಗಿ ಅದಕ್ಕೆ ಪರಿಹಾರ ಸಿಗುವುದಿಲ್ಲ. ಆ ಕಷ್ಟವನ್ನ ನಾವು ಮೆಟ್ಟಿ ನಿಲ್ಬೇಕಾದ್ರೆ ಹಗಲು ರಾತ್ರಿ ಎಲ್ಲ ಓದಿ ಓದಿ ನಮ್ಮ ಗುರಿ ಅಡಿಗೆ ನಾವು ಏನಾದ್ರೂ ಸಕ್ಸಸ್ ಮಾಡಿದ್ವಿ ಅಂದ್ರೆ ಆ ಕಷ್ಟ ನಮಗೆ ಚಂದಕ್ಕೆ ಸಮಾನ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸ್ ಅನ್ನು ಮುಂದುವರಿಸಿದ ಸ್ನೇಹಿತರ, ಪ್ರಮುಖ ವ್ಯಕ್ತಿಗಳು ಮತ್ತು ಅವರ ವಿಶಿಷ್ಟವಾದಂತಹ ಬಿರುದುಗಳು ಬಹಳ ಪವರ್ಫುಲ್ ಕ್ಲಾಸ್ ಅದ ಇದೆ. ಏನಪ್ಪಾ, ಪ್ರಮುಖ ವ್ಯಕ್ತಿಗಳು ಮತ್ತು ಬಿರುದುಗಳು ಬಹಳ ಸರಿ ಎಕ್ಸಾಂಪಲ್ ಕೇಳ್ತಾನೆ. ಯಾರು ಏನಂತಾರೋ, ಅವ್ರು ಯಾವ ಬಿರುದಿನಿಂದ ಬಿಂಬಿತ ಆಗಿದ್ದಾರೆ ಅನ್ನೋದು ಎಷ್ಟು ಚೆನ್ನಾಗಿ ಕೇಳ್ತಾರೆ ಕ್ವಶನ್ ದಾಗ, ಅಷ್ಟು ಚೆನ್ನಾಗಿ ನಿಮ್ಗೆ ಇಲ್ಲಿ ಹೇಳ್ತೀವಿ ನೋಡ್ರಿ. ಏನದ, ಮೊದಲನೇದಾಗಿ ಗಣಿನಾಳ ಗಾಂಧಿ ಬಹಳ ಸರಿ ಕ್ವಶನ್ ದಾಗ ಬಂದದ. ಗಣಿನಾಳ ಗಾಂಧಿ ಯಾವ ಇದ್ರಪ್ಪ ಅಂದ್ರೆ ಅವರೇ ಖಾನ್ ಅಬ್ದುಲ್ ಗಫಾರ್ ಖಾನ್. ಒಂದೊಂದು ಲೈನ್ ದಾಗ ಇದ್ರು ಕೂಡ ಪಸಂದ ಕ್ವಶನ್ ಇರ್ತದ, ಪಸಂದ ಆನ್ಸರ್ ಇರ್ತದ, ಯಾವ್ದನ್ನು ಬೇರೆ ಬೇರೆ ರ್ಯಾಂಕ್ ಇದ್ರೊಳಗೆ ನೋಡ್ರಿ. ದೇಶ ಬಂಧು ಅಂತ ಯಾರು ಕರಿತೀವಿ ಅಂದ್ರೆ ಚಿತ್ತರಂಜನ್ ದಾಸ್. ಚಿತ್ತರಂಜನ್ ದಾಸ್ ಇವನ್ ಸಿ ಆರ್ ದಾಸ್ ಅಂತಾನು ಕೂಡ ಕರೀತಾರೆ. ಅದೇ ರೀತಿ ಲೋಕಮಾನ್ಯ ಬಾಲ್ ಗಂಗಾಧರ್ ತಿಲಕ್ ಅವರು ಲೋಕಮಾನ್ಯ ಅಂತ ಕರಿತೇವೆ. ಅದೇ ರೀತಿ ಭಾರತದ ಕೋಗಿಲೆ ಸರೋಜಿನಿ ನಾಯ್ಡು ಅವರು. ಅದೇ ರೀತಿ ದೀನಬಂಧು, ಇದು ದೇಶಬಂಧು, ಇಲ್ಲೇ ಕನ್ಫ್ಯೂಸ್ ಆಗ್ತದೆ ನೋಡ್ರಿ. ಇದು ದೇಶಬಂಧು, ಇದು ದೀನಬಂಧು ಅಂತ ಸಿ ಎಫ್ ಆಂಡ್ರೂಸ್ ಅವರನ್ನು ಕರಿತೀವಿ. ಸಿ ಎಫ್ ಆಂಡ್ರೂಸ್ ಲಾಸ್ಟ್ ಟೈಮ್ ಪಿಸಿಗೆ ಕ್ವಶನ್ ಆಗಿದೆ. ಸಿ ಎಫ್ ಆಂಡ್ರೂಸ್ ಅನ್ನ ದೇಶಬಂಧು ದೀನಬಂಧು ಅಂತ ಕರಿತೀವಿ. ಅದೇ ರೀತಿ ಉಕ್ಕಿನ ಮಹಿಳೆ ಪ್ರಪಂಚದ ಉಕ್ಕಿನ ಮಹಿಳೆ ಇಲ್ಲಿ ಮೆನ್ಷನ್ ಮಾಡಬೇಕಾದಂತದ್ದು. ಪ್ರಪಂಚದ ಉಕ್ಕಿನ ಮಹಿಳೆ ಯಾರಪ್ಪ ಅಂದ್ರೆ ಮಾರ್ಗರೆಟ್ ಥ್ಯಾಚರ್ ಆಗಿರ್ತಾರೆ. ಅದೇ ರೀತಿ ಲೋಕನಾಯಕ್ ಜಯಪ್ರಕಾಶ್ ನಾರಾಯಣ್ ಆಗಿರ್ತದ. ಅದೇ ರೀತಿ ಏಷ್ಯಾದ ದಾರಿ ದೀಪ ಬಹಳ ಸರಿ, ಇದನ್ನ ಯಾರು ಕೂಡ ಅಷ್ಟು ಗಮನಿಸಿರಲ್ಲ ನೋಡ್ರಿ. ಏಷ್ಯಾದ ದಾರಿ ದೀಪ ಮತ್ತು ನೇತಾಜಿ ಎಂಬ ಬಿರುದು ಹೊಂದಿದಂತಹ ವ್ಯಕ್ತಿ ಸುಭಾಷ್ ಚಂದ್ರ ಬೋಸ್. ಗುರುದೇವ ನೋಡ್ರಿ, ಗುರುದೇವ ಎಂಬ ಒಂದು ಬಿರುದು ಆಗಿತ್ತು ರವೀಂದ್ರನಾಥ್ ಟ್ಯಾಗೂರ್. ಹಂಗಾರೆ ರವೀಂದ್ರನಾಥ್ ಟ್ಯಾಗೂರ್ ಬಗ್ಗೆ ಭಾಷೆ ಕೇಳ್ತೇವೆ. ಗೀತಾಂಜಲಿ ಎಂಬ ಒಂದು ಕೃತಿಗೆ ನೊಬೆಲ್ ಪ್ರಶಸ್ತಿಯನ್ನ ತಂದುಕೊಡಂತ ಏಷ್ಯಾದ ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರೆ ಈ ರವೀಂದ್ರನಾಥ್ ಟ್ಯಾಗೂರ್ ಆಗಿರ್ತಾರೆ. ಲೋಕಹಿತವಾದಿ ಗೋಪಾಲ್ ಹರಿ ದೇಶ್ಮುಖ್ ಅವರು ಲೋಕಹಿತವಾದಿ ಎಂಬ ಬಿರುದಿನಿಂದ ಇವರು ಪರಿಚಯ ಆಗಿರ್ತಾರೆ. ಭಾರತದ ಉಕ್ಕಿನ ಮನುಷ್ಯ ಮತ್ತು ಆಧುನಿಕ ಸಿವಿಲ್ ಸೇವೆಗಳ ಪ್ರವರ್ತಕ ಅಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಬಿರುದು ಆ ರೀತಿ ಅದ. ಕರ್ನಾಟಕದ ಉಕ್ಕಿನ ಮಹಿಳೆ, ಅದು ಭಾರತದ ಉಕ್ಕಿನ ಮಹಿಳೆ, ಅದಕ್ಕಿಂತ ಹಿಂದ ಪ್ರಪಂಚದ ಉಕ್ಕಿನ ಮಹಿಳೆ ಇದೆ ನನ್ನ ಆಯ್ತಲ್ಲ. ಈಗ ಕರ್ನಾಟಕದ ಉಕ್ಕಿನ ನಿಶ್ಚಯ ಯಾರಪ್ಪ ಅಂದ್ರೆ ಹಳ್ಳಿಕೇರಿ ಗುದ್ದಪ್ಪ ಅವರಿದ್ದಾರೆ. ಅದೇ ರೀತಿ ಅವರ ಬಿರುದು ಆಗಿರ್ತಾರೆ. ಭಾರತದ ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿ ರೀ, ದೇಶದ ಮೊದಲ ಮಹಿಳಾ ಪ್ರಧಾನಿ ಇಂದಿರಾ ಗಾಂಧಿ ಅವರ ಭಾರತದ ಉಕ್ಕಿನ ಮಹಿಳೆಯಿಂದ ಬಿರುದನ್ನು ಪಡೆದಿರ್ತಾರೆ. ಅದೇ ರೀತಿ ಮಹಾಮಾನ್ಯ ಮದನ್ ಮೋಹನ್ ಮಾಳವೀಯ ಅವರು ಮಹಾಮಾನ್ಯ ಎಂಬ ಬಿರುದನ್ನು ಹೊಂದಿರ್ತಾರೆ. ನೆಕ್ಸ್ಟ್ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ದಾದಾಬಾಯಿ ನವರೋಜಿ. ಸಂಪತ್ತಿನ ಸೋರಿಕೆಯನ್ನ ಪರಿಚಯ ಮಾಡಿದಂತವರು ದಾದಾಬಾಯಿ ನವರೋಜಿ ಅವರಿಗೆ ನಾವು ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಯಂಗ್ ಟರ್ಕಿ ಅಂತ ಚಂದ್ರಶೇಖರ್. ಸೊ ಯಂಗ್ ಟರ್ಕಿ ಅಂತ ಬಿರುದು ಹೊಂದಿದವರು ಚಂದ್ರಶೇಖರ್ ಅವರು. ಭಾರತದ ವೃದ್ಧ ಮಹಿಳೆ ಯಾರಿದ್ದಾರೆ, ಅರುಣಾ ಅಸಪಲ್ಲಿ. ಅದೇ ರೀತಿ ಕರ್ನಾಟಕದ ಕೇಸರಿ ಗಂಗಾಧರರಾವ್ ದೇಶಪಾಂಡೆ. ಕರ್ನಾಟಕದ ಕೇಸರಿ ಕಾಶ್ಮೀರದ ಸಿಂಹ ಶೇಖ್ ಅಬ್ದುಲ್ಲಾ ಕಾಶ್ಮೀರದ ಸಿಂಹ. ಅದೇ ರೀತಿ ಕಾಶ್ಮೀರದ ಅಕ್ಬರ್ ಮಹಾಶಯ ಹೌದಲ್ಲ. ಕಾಶ್ಮೀರದ ಅಕ್ಬರ್ ಯಾರು ಅಂತಂದ್ರೆ ಜೈನುಲ್ ಅಬ್ದಿನ್ ಅವರನ್ನ ಕಾಶ್ಮೀರದ ಅಕ್ಬರ್ ಅಂತ ಕರಿತೀವಿ. ಅದೇ ರೀತಿ ರಾಜಶ್ರೀ ಎಂಬ ಬಿರುದು ಹೊಂದಿದವರು ಪುರುಷೋತ್ತಮ್ ದಾಸ್ ಟಂಡನ್ ಅವರಿಗೆ ರಾಜಶ್ರೀ ಎಂಬ ಬಿರುದು ಕೊಟ್ಟಿರ್ತೀವಿ. ಅದೇ ರೀತಿ ಆಂಧ್ರ ಕೇಸರಿ, ಕರ್ನಾಟಕದ ಕೇಸರಿ ಗಂಗಾಧರರಾವ್ ದೇಶಪಾಂಡೆ. ಇಲ್ಲಿ ಆಂಧ್ರ ಕೇಸರಿ ಅಂತ ಏನಾದ್ರೂ ನಿಮ್ಗೆ ಕ್ವಶನ್ ಆದ್ರೆ ಹೇಳ್ರೆ ಟಿ ಪ್ರಕಾಶಂ ಅವರಾಗಿರ್ತಾರೆ. ಅದೇ ರೀತಿ ಮಹಾರಾಷ್ಟ್ರದ ಸಾಂಕ್ರೆಟಿಸ್ ಅವರೇ ಎಂ ಜಿ ರಾಂಡೆ. ಆಫ್ರಿಕಾದ ಗಾಂಧಿ ನೆಲ್ಸನ್ ಮಂಡೇಲಾ. ಯಾವುದು ಆಫ್ರಿಕಾದ ಗಾಂಧಿ ಮತ್ತ ಅಮೆರಿಕದ ಗಾಂಧಿ ಮಾರ್ಟಿನ್ ಲೂಥರ್. ಕರ್ನಾಟಕದ ಗಾಂಧಿ ಅವರೇ ಹರ್ಡಿಕರ್ ಮಂಜಪ್ಪ. ನೋಡ್ರಿ, ಗಾಂಧಿ ಅವರ ಒಂದು ಮಹತ್ವದ ಪಾತ್ರ ಯಾವ ತರ ಐತೆ ಅಂದ್ರೆ ಮತ್ತೆ ಬೇರೆ ಬೇರೆ ದೇಶದಾಗ ಗಾಂಧಿ ತರ ಕೆಲಸ ಮಾಡತೀವಿ. ಸೊ ಗಾಂಧಿ ತರ ದುಡಿತೀವಪ್ಪ ದೇಶಿಗಾಗಿ ಅಂತೇಳಿ ಅವರ ಪ್ರಭಾವದಿಂದ ಎಲ್ಲರೂ ತಮ್ಮ ಹೆಸರಿನಿಂದ ಗಾಂಧಿ ಅಂತ ಹೇಳ್ಕೊಡ್ಬೇಕಾಗ್ತಾರ್ರಿ. ಇದನ್ನ ನೋಡಿದ್ರೆ ಗೊತ್ತಾಗ್ತದ ಗಾಂಧೀಜಿಯವರು ಎಷ್ಟು ದೇಶಕ್ಕೋಸ್ಕರ ತಮ್ಮ ಕೆಲಸ ಕಾರ್ಯವನ್ನು ಮಾಡಿದಾರಂತ. ಅದೇ ರೀತಿ ಭಾರತದ ಗಿರಿ ಅಮೀರ್ ಖುಸ್ರೋ. ಭಾರತದ ಗಿರಿ ಬಾಸಲ್ ಕ್ವಶನ್ ಕೇಳಿದ್ರಿ, ಅಮೀರ್ ಖುಸ್ರೋ ಮಿಡಲ್ ಲಿಸ್ಟ್ ಒಳಗೆ ಬರ್ತದೆ ಇದು. ಅದೇ ರೀತಿ ನೋಡ್ರಿ, ಅಮಿತ್ರಘಾತ್ ಎಂಬ ಬಿರುದು ಹೊಂದಿದರು. ಬಿಂದುಸಾರ ನಾಟ್ ಬಿಂಬಸಾರ, ಬಿಂದುಸಾರ ರೀ ಅಮಿತ್ರಘಾತ್ ಹರ್ಯಂಕ ಸಂತತಿ ಅವರು. ಅದೇ ರೀತಿ ಭಾರತದ ನೆಪೋಲಿಯನ್ ಎಂಬ ಬಿರುದು ಹೊಂದಿದವರು ಸಮುದ್ರಗುಪ್ತ ಅಲ್ಲ. ನೆಕ್ಸ್ಟ್ ಭಾರತದ ಜಾನ್ ಮಿಲ್ಟನ್ ಸೂರ್ದಾಸ್. ಕರ್ನಾಟಕದ ಕುಲಪುರೇತನದ ಚಿರಪರಿಚಿತ ಆದವರು ಆಲೂರು ವೆಂಕಟರಾಯ ಅವರು, ಎಲ್ಲರಿಗೂ ಕೂಡ ಗೊತ್ತದ. ಸೊ ಬಹಳ ಸಲ ಎಕ್ಸಾಮ್ ದಲ್ಲಿ ಕ್ವಶನ್ ಕೇಳಿದರು. ನೆಕ್ಸ್ಟ್ ನೋಡ್ರಿ, ಪಂಜಾಬಿನ ಸಿಂಹ
ಪಂಜಾಬಿನ ಸಿಂಹ ಲಾಲಾ ಲಜಪತ್ ರಾಯ್. ಲಾಲಾ ಲಜಪತ್ ರಾಯ್ ಅವರು ಪಂಜಾಬಿನ ಸಿಂಹ ಎಂಬ ಬಿರುದನ್ನು ಹೊಂದಿರ್ತಾರೆ. ಅದೇ ರೀತಿ ಪಂಜಾಬಿನ ಪುರುಷ ಸಿಂಹರೇ, ಪಂಜಾಬಿನ ಪುರುಷ ಸಿಂಹ ಭಗತ್ ಸಿಂಗ್, ಪಂಜಾಬಿನ ಪುರುಷ ಸಿಂಹ ಭಗತ್ ಸಿಂಗ್. ಅದೇ ರೀತಿ ಭಾರತದ ಜೋನ್ ಆಫ್ ಆರ್ಕ್, ಭಾರತದ ಜೋನ್ ಆಫ್ ಆರ್ಕ್ ಅಂತ ರಾಣಿ ಲಕ್ಷ್ಮೀಬಾಯಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅನ್ನು ಕರಿತೀವಿ. ಕರ್ನಾಟಕದ ಕಬೀರ ಶಿಶುನಾಳ ಶರೀಫರು, ಶಿಶುನಾಳ ಶರೀಫರನ್ನ ಕರ್ನಾಟಕದ ಕಬೀರ. ಲೇಡಿ ವಿತ್ ಲ್ಯಾಂಪ್, ಲೇಡಿ ವಿತ್ ಲ್ಯಾಂಪ್ ಎಂಬ ಒಂದು ಬಿರುದು ಹೊಂದಿದವರು ಕ್ಲಾರೆನ್ಸ್ ನ್ಯಾಂಟಿಂಗಲ್. ಕೇಳಿದಂಗೆ ಕ್ವಶನ್, ಕ್ಲಾರೆನ್ಸ್ ನ್ಯಾಂಟಿಂಗಲ್. ಅದೇ ರೀತಿ ಭಂಗ ಬಂಧು ನೋಡ್ರಿ, ಭಂಗ ಬಂಧು ಅಂತ ಹೇಳಿದವ್ ಶೇಖ್ ಮುಜಿಬರ್ ರೆಹಮಾನ್, ಶೇಖ್ ಮುಜಿಬರ್ ರೆಹಮಾನ್ ಅವ್ರನ್ನ ಭಂಗ ಬಂಧು ಎಂಬ ಒಂದು ಬಿರುದನ್ನು ಹೊಂದಿರ್ತಾರ. ಅದೇ ರೀತಿ ಏಷ್ಯಾದ ಕ್ರೀಡಾ ಪಿತಾಮ, ಏಷ್ಯನ್ ಕ್ರೀಡಾ ಪಿತಾಮ ಜೆ ಡಿ ಸೊಂಡಿ, ಸೊಂಡಿ ಆಗಬೇಕಲ್ಲ, ಜೆ ಡಿ ಸೊಂಡಿ ಅವರು ಏಷ್ಯಾದ ಕ್ರೀಡಾ ಪಿತಾಮರು. ಕ್ಯೂರರ್, ಡೈರೆಕ್ಟ್ ಕ್ವಶನ್ ಕೇಳ್ತಾನೆ, ಫ್ಯೂರರ್ ಅಂತ ಯಾರನ್ನ ಕರಿತೀವಪ್ಪ ಅಂದ್ರೆ ಆತನೇ ಜರ್ಮನಿಯ ಸರ್ವಾಧಿಕಾರಿ ಅಡಾಲ್ಫ್ ಹಿಟ್ಲರ್, ಅಡಾಲ್ಫ್ ಹಿಟ್ಲರ್ ಅನ್ನು ಕರಿತೀವಿ. ವಿಧಿ ಪುರುಷ ಲಿಟಲ್ ಕಾರ್ಪೊರಲ್, ವಿಧಿ ಪುರುಷ ಮತ್ತು ಲಿಟಲ್ ಕಾರ್ಪೊರಲ್ ಯಾರನ್ನ ಕರಿತೀವಪ್ಪ ಅಂದ್ರೆ ನೆಪೋಲಿಯನ್ ಬೋನಾಪಾರ್ಟಿ, ಪ್ರಖ್ಯಾತ ವ್ಯಕ್ತಿ ರೀ. ಯಾವ ತರ ಅಂದ್ರೆ ಯುರೋಪ್ ಖಂಡದ ತುಂಬಾ ತನ್ನ ಒಂದು ಸಾಮ್ರಾಜ್ಯವನ್ನ ಕಟ್ಟಬೇಕಂತ ಹೊರತಂತಹ ವ್ಯಕ್ತಿ ನೆಪೋಲಿಯನ್ ಬೋನಾಪಾರ್ಟಿ ಅವರ. ನೆಪೋಲಿಯನ್ ಬೋನಾಪಾರ್ಟಿ ಅವರು ಒಂದು ಮಾತಾಡ್ತಾರೆ, ಎಷ್ಟು ಹೇಳ್ತಾರೆ ಅಂದ್ರೆ ಒಂದು 100 ಸಿಂಹಗಳಿಗೆ ಅಧ್ಯಕ್ಷ ಒಬ್ಬ ನಾಯಿ ಆತಂದ್ರ ಎಲ್ಲಾ 100 ಸಿಂಹಗಳು ಕೂಡ ನಾಯಿ ತರ ಸತ್ತು ಹೋಗ್ಬಿಡ್ತಾವ್ರಿ ಯುದ್ಧದಾಗ. ಅದೇ ಒಂದು 100 ನಾಯಿಗಳಿಗೆ ಒಂದು ಸಿಂಹ ಅಧ್ಯಕ್ಷ ಆಯ್ತಂದ್ರ ಆ 100 ನಾಯಿಗಳು ಕೂಡ ಒಂದು 100 ಸಿಂಹದಂತೆ ಹೋರಾಡಿ ಯುದ್ಧದಲ್ಲಿ ವಿಜಯಶಾಲಿ ಆಗ್ತಾವ ಅಂತ ಹೇಳ್ಬೋದು ಸ್ನೇಹಿತರೆ. ಯುದ್ಧದಲ್ಲಿ ಮುಖ್ಯಸ್ಥನ ಪಾತ್ರ ಎಷ್ಟು ಇಂಪಾರ್ಟೆಂಟ್, ಒಂದು ರಾಜ್ಯದಲ್ಲಿ ಒಬ್ಬ ರಾಜನ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಎಂಬುದನ್ನು ಹೇಳಿ ಬಹಳ ಸಾರಿ ಸಾರಿ ಹೇಳಿದಂತ ವ್ಯಕ್ತಿ ನೆಪೋಲಿಯನ್ ಬೋನಾಪಾರ್ಟಿ ಅವರಾಗಿರ್ತಾರ. ನೆಕ್ಸ್ಟ್ ನೋಡ್ರಿ ಸ್ಯಾಂಡ್ರೋ ಕೋಟಸ್, ನೋಡ್ರಿ ಸ್ಯಾಂಡ್ರೋ ಕೋಟಸ್ ಚಂದ್ರಗುಪ್ತ ಮೌರ್ಯ, ಮೌರ್ಯ ಸಾಮ್ರಾಜ್ಯದ ಅತ್ಯಂತ ಸುಪ್ರಸಿದ್ಧ ವ್ಯಕ್ತಿಯಾದಂತಹ ಚಂದ್ರಗುಪ್ತ ಮೌರ್ಯರನ್ನ ಸ್ಯಾಂಡ್ರೋ ಕೋಟಸ್ ಅಂತ ಕರಿತೀವಿ. ಅದೇ ರೀತಿ ಭಾರತದ ಶೇಕ್ಸ್ಪಿಯರ್ ಅಂಗಿ, ಭಾರತದ ಶೇಕ್ಸ್ಪಿಯರ್ ಕಾಳಿದಾಸ ಆಗಿರ್ತಾರ. ಶಾಂತಿದೂತ, ಶಾಂತಿದೂತ ಲಾಲ್ ಬಹದ್ದೂರ್ ಶಾಸ್ತ್ರಿ ತನ್ನ ಜೀವಮಾನದಲ್ಲಿ ಅತಿ ಸಾಧಾರಣ ಹಾಗೂ ಸಾಮಾನ್ಯ ವ್ಯಕ್ತಿಯಂತೆ ಬದುಕಿದಂತಹ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಪಂಜಾಬಿನ ಹುಲಿ, ಈ ಹುಲಿಗಳು ಬಹಳ ಡೇಂಜರ್ ರೀ, ಪಂಜಾಬ್ದಾಗ ಬಹಳ ಇರ್ತಾವ ಹುಲಿಗಳು. ಯಾರಪ್ಪ ಅಂದ್ರೆ ಪಂಜಾಬಿನ ಹುಲಿ ರಣಜಿತ್ ಸಿಂಗ್ ಹೇಳ್ಬೋದು ನಿಮ್ಮ, ಪಂಜಾಬಿನ ಪುರುಷ ಸಿಂಹ, ಪಂಜಾಬಿನ ಪುರುಷ ಸಿಂಹ ಭಗತ್ ಸಿಂಗ್, ಪಂಜಾಬಿನ ಸಿಂಹ ಯಾರ್ರಿ ಲಾಲಾ ಲಜಪತ್ ರಾಯ್, ಪಂಜಾಬಿನ ಹುಲಿ ರಣಜಿತ್ ಸಿಂಗ್. ಅದೇ ರೀತಿ ದೇಶ ರತ್ನ, ಇದನ್ನು ಕೇರಕಿಲ್ಲ ಘೋಷ ಎಲ್ಲಾ ಕಡೆ ಓದಿರ್ತೀವಿ ಕರೆ, ಇದು ನೋಡ್ರಿ ದೇಶ ರತ್ನ ರಾಜೇಂದ್ರ ಪ್ರಸಾದ್ ಅವರು, ದೇಶ ರತ್ನ ರಾಜೇಂದ್ರ ಪ್ರಸಾದ್ ಅವರಾಗಿರ್ತಾರ್ರಿ ನೋಡ್ರಿ. ಈ ತರ ಅವರ ಬಿರುದುಗಳು ಮತ್ತು ಆ ವಿಶೇಷವಾದಂತಹ ವ್ಯಕ್ತಿಗಳನ್ನ ನಾನು ನಿಮ್ ಮುಂದೆ ಹೇಳ್ತಾ ಹೋದೆ. ಸೊ ಇಂಪಾರ್ಟೆಂಟ್ ಇರ್ತಾರೆ, ಒಂದ್ ಕಡೆ ನೋಟ್ ಮಾಡ್ಕೋರಿ, ನೋಟ್ ಮಾಡ್ಕೋಕಾಗ್ಲಿಲ್ಲ ಅಂದ್ರೂ ಕೂಡ ಎಪ್ಪ ನಾಕೊಂದು ಚೆನ್ನಾಗಿ ಒಂದ್ಸಲ ಕೇಳ್ಬಿಡ್ರಿ, ಎಲ್ಲ ನೆನಪಾಗಿರ್ತಾವ ಅಂತ ಹೇಳ್ತಾ ಇವತ್ತಿನ ಒಂದು ಈ ಕ್ಲಾಸ್ ಅನ್ನ ಮುಗಿಸ್ತೀನಿ ಸ್ನೇಹಿತರೆ. ಜೈ ಜೈ ಕರ್ನಾಟಕ ಮಾತೆ.